ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕೆಇಎ ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿತ್ತು. ಆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಕಾಲೇಜಸ್ಗಳು ಜಾಸ್ತಿ ಇದ್ದು, ಈವನ್ ರೆಪ್ಯೂಟೆಡ್ ಕಾಲೇಜ್ಗಳು ಅಷ್ಟೇ ನಂಬರ್ ಆಫ್ ಸೀಟ್ಗಳು ಜಾಸ್ತಿ ಉಳ್ಕೊಂಡಿದ್ದು. ಯಾಕೆಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಹಾಗೆ ಡೆಂಟಲ್, ನೆಕ್ಸ್ಟ್ ಇಂಜಿನಿಯರಿಂಗ್ ಸೀಟ್ಗಳು ಸಿಕ್ಕಿತ್ತು. ಮೆಡಿಕಲ್ ಹಾಗೆ ಬಿ ಇ ಸೀಟ್ಗಳು ಸಿಕ್ಕಿದ್ರೆ ಆಬ್ವಿಯಸ್ಲಿ ಮೆಡಿಕಲ್ಗೆ ಅಡ್ಮಿಷನ್ ಆಗಿದ್ದಾರೆ. ಅಡ್ಮಿಷನ್ ಆದಮೇಲೆ ಬಿ ಇ ಸೀಟ್ಗಳು ಹಾಗೆ ಉಳ್ಕೊಂಡಿದ್ದು ಅಲ್ವಾ, ಆ ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಆಡ್ ಆಗಬೇಕಾಗಿತ್ತು. ಅಂದರೆ ನಂಬರ್ ಆಫ್ ಸೀಟ್ಗಳು ಜಾಸ್ತಿ ಆಗಬೇಕಾಗಿತ್ತು. ಬಟ್ ಇಲ್ಲಾಗಿದ್ದೇನು, ಅಪ್ಗ್ರೇಡ್ ಆಗೇ ಇಲ್ಲ. ಆಲ್ಮೋಸ್ಟ್ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗಳೇ ಸೆಕೆಂಡ್ ರೌಂಡ್ಗೂ ಅಲಾಟ್ ಆಗಿದೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿನ್ನೆ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡಿತ್ತು. ಇದರಲ್ಲಿ ಕೆಲವು ಲೋಪಗಳು, ದೋಷಗಳು ಕಂಡುಬಂದಿದ್ದು ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಆ ನಿಮ್ಮ ಡೌಟ್ಸ್ಗಳಿಗೆ, ಆ ನಿಮ್ಮ ಕಾಮೆಂಟ್ಸ್ಗಳಿಗೆ ಈ ವಿಡಿಯೋ ಮುಖಾಂತರ ಕೆಎಗೆ ಒಂದು ಕ್ವಶನ್ಸ್ನ ಕೇಳ್ತಾ ಇದ್ರಿ. ಏನು ಕ್ವಶನ್ ಅಂದರೆ, ಫಸ್ಟ್ ರೌಂಡಲ್ಲಿ ಹಾಗೆ ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ, ನಿಯರ್ಲಿ 95% or 98% ಸ್ಟೂಡೆಂಟ್ಸ್ಗಳಿಗೆ ಅದೇ ಕಾಲೇಜೇ ಅಲಾಟ್ ಆಗಿದೆ. ಯಾಕೆ ಹೀಗೆ? ಏನಾದರೂ ಕೆ ಎ ಕಡೆಯಿಂದ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆಯಾ? ಅಂದರೆ ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ಸಿಕ್ಕಿತ್ತೋ ಸೆಕೆಂಡ್ ರೌಂಡಲ್ಲೂ ಅದೇ ಸೀಟ್ ಸಿಕ್ಕಿದೆ. ಮೀನ್ಸ್ ಹಾಗೆ ಡೇಟು ಅಷ್ಟೇ ಸೇಮ್ ಇದೆ. ಅಂದರೆ ಫಸ್ಟ್ ರೌಂಡ್ ಡೇಟೇ ಇದೆ ಕೆಲವು ವಿದ್ಯಾರ್ಥಿಗಳಿಗೆ. ಯಾಕೆ ಹೀಗೆ? ಕೆ ಎಗೆ ಏನಾದರೂ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆಯಾ? ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಂತೂ ಭಾಳ ಭಾಳ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಅದೇ ಕಾಲೇಜೇ ಅಲರ್ಟ್ ಆಗಿದೆ. ಅಪ್ಗ್ರೇಡ್ ಕಾಲೇಜ್ ಸಿಕ್ಕೇ ಇಲ್ಲ. ಅಪ್ಗ್ರೇಡ್ ಕಾಲೇಜ್ ಸಿಕ್ಕೇ ಇಲ್ಲ ಅಂದರೆ ಸಾಫ್ಟ್ವೇರ್ ವರ್ಕ್ ಮಾಡಿಲ್ಲ. ಏನಾದರೂ ಕೆ ಎ ಫಸ್ಟ್ ರೌಂಡ್ ರಿಸಲ್ಟನ್ನೇ ಸೆಕೆಂಡ್ ರೌಂಡ್ ರಿಸಲ್ಟ್ಗೂ ಕೊಟ್ಬಿಟ್ಟಿದೆಯಾ ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಕಟ್ ಆಫ್ ರಿಲೀಸ್ ಮಾಡಬೇಕು. ಕಟ್ ಆಫ್ ರಿಲೀಸ್ ಮಾಡಲೇಬೇಕು ಕೆ ಎ, ಬಿಕಾಸ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಕಟ್ ಆಫನ್ನು ರಿಲೀಸ್ ಮಾಡಬೇಕು, ಹಾಗೆ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಲೇಬೇಕು. ಬಟ್ ಮಾಡುತ್ತೆ, ಬಟ್ ಈಗ ಹೇಳಿ ಮಾಡೋ ತನಕ ಅಲ್ವಾ? ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪೋನ್ ಮಾಡಿ ಮತ್ತೆ ಅದೇ ಸೀಟೇ ಅಲರ್ಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ. ಅಂದರೆ ಇಲ್ಲಿ ಏನು ನಡೀತಾ ಇದೆ ಒಂದು ಗೊತ್ತಾಗ್ತಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳೇ ನೀವೇನು ಮಾಡ್ತೀರಾ ಈಗ? ಅಂದರೆ ಯಾರಿಗೆ ಸೇಮ್ ಕಾಲೇಜ್ ಅಲರ್ಟ್ ಆಗಿದೆಯೋ ಅವ್ರು ಕಾಮೆಂಟ್ಸ್ ಮಾಡಿ ಸೇಮ್ ಕಾಲೇಜ್ ಅಂತ. ಯಾರಿಗೆ ಏನಾದರೂ ಅಪ್ಗ್ರೇಡ್ ಕಾಲೇಜ್, ಅವರು ಅಪ್ಗ್ರೇಡ್ ಕಾಲೇಜ್ ಅಂತ ಮೆಸೇಜ್ ಮಾಡಿ, ಮೀನ್ಸ್ ಕಾಮೆಂಟ್ ಮಾಡಿ. ಅಟ್ಲೀಸ್ಟ್ ಎಷ್ಟು ಅಪ್ಗ್ರೇಡ್ ಕಾಲೇಜು, ಎಷ್ಟು ಸೇಮ್ ಕಾಲೇಜ್ ಬರ್ತವೆ ಅಂತ ಗೊತ್ತಾಗುತ್ತೆ. ಕೆ ಇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನೋಟಿಫಿಕೇಶನ್ ರಿಲೀಸ್ ಮಾಡುತ್ತಾ?